ಅದನ್ನೇ ನಾನು ಹೇಳ್ತಾ ಬಂದಿದ್ದಲ್ಲನೆ ಅಂದಿನಿಂದ ನಾನು ಅದನ್ನೇ ಹೇಳ್ತಾ ಬಂದಿದ್ದು ಏನು ಒಂದು ಸರಿ ಒಂದೊಂದು ಸರಿ ಹಿರಾಚಾರ ಕೆಟ್ಟಾಗ ಹಂಗೆಲ್ಲ ಆತದೆ ಆತ ಅಂದ ಕೂಡಲೇ ಕಡ್ಡಿ ತುಂಡು ಮಾಡ್ತಂಗೆ ಬಿಟ್ಟೇ ಬಿಡಕ್ಕಾಗ್ತದನೆ ಅದಲ್ಲದೆ ಬೇರೆ ಎಲ್ಲದೂ ನಿಂಗೆ ಒಂಥರ ಭಾಳ ಗೋಳೆ ಆಗಿದ್ದರೆ ನಾನು ಹೌದು ಅಂತಿದ್ದೆ ಕೆಲವರೆಲ್ಲ ಇರ್ತಾರಂತೆ ಮನಸ್ಸತ್ವನೇ ಇರೋಲ್ಲ ಏನು ಹೊಡೆಯೋದು ಬಡಿಯೋದು ಬೇಕಾದ ಶಿಕ್ಷೆ ಕೊಡೋದು ಉಣ್ಣಕ್ಕೆ ಹಾಕ್ದೆ ತಿನ್ನೋಕಾಕ್ದೆ ಅವೆಲ್ಲ ಮಾಡಿದರೆ ಹ್ಞೂ ಹೌದು ಅಂತ ಅದು ಯಾವ್ದನ್ನೂ ಮಾಡಲ್ಲ ಅಂತ ನೀನೇ ಹೇಳ್ತಿದ್ದೆ ಮತ್ತು ನಾ ಯಾವ ಧೈರ್ಯದ ಮೇಲೆ ನೀನು ಬಿಟ್ಟೆ ಬಿಡು ಅಂತ ಹೇಳಿ ನೋಡೋಣ ಅದು ಏನಾರು ನಿಂಗೆ ಆ ಧೈರ್ಯ ಇತ್ತ ಬಿಡೋಕ್ಕಾತಿತ್ತ ನಿಂಗೆ ಒನ್ಸೊಳಗಿತ್ತು ನಿಂಗೆ ಗಂಡ ಅಂದ್ರೆ ಭಾಳ ಒಂಥರ ಇದೇ ಇದ್ದ ಮ್ಯಾಲೆ ತೋರಿಸ್ಕತಿರ್ಲ ಈ ತೋರಿಸ್ಕತಿದ್ದೀ ಅಷ್ಟೇ ಇಲ್ಲೇ ಅಮ್ಮ ಹಂಗೇನಿಲ್ಲ ಗೌರವವಾಗಿವರವ ಎಂಥದ್ದು ಇರಲ್ಲ ನಾನಂತೂ ತೊರೆದೇ ಬಿಟ್ಟಿದ್ದೆ ಅಷ್ಟು ಮನಸ್ಸಿಗೆ ನೋವಾಗಿತ್ತು ನಂಗೆ ಅವಾಗ ಆಮೇಲೆ ಆಮೇಲೆ ಒಂಥರ ಅರ್ಧ ನೀನು ಹೇಳಿ ಹೇಳೇ ನಾನು ಹಿಂಗೆ ಮಾಡಿದ್ದು ಅವತ್ತು ಸೀತತೆ ಪಾರ್ವತತೆ ಬಂದವರೆಲ್ಲ ಹೇಳಿದ್ರಲ್ಲ ಒಂದು ಸ್ವಲ್ಪ ಅನಿಸಿತ್ತು ನಾನು ಅಲ್ಲಿಗೆ ಹೋಗ್ಬೋದೇನೋ ಹೋಗ್ಬೋದೇನೋ ಅಂತ ಪೂರ್ತಿ ಪೂರ್ತಿನೆದುರಿಗಂತೂ ಹೇಳೋಕ್ಕೆ ನಂಗೆ ಧೈರ್ಯವೇ ಇರಲ್ಲ ಹೊಡೆದೇ ಬಿಡ್ತಿತ್ತೇನಾದ್ರು ಅವಾಗಲೇ ಹೇಳಿದರೆ ಈಗಲೂ ಅಷ್ಟೇ ಎಷ್ಟು ಸಿಟ್ಕೊಂಡು ಕೂತದೇನಾ ಮನೆಯಲ್ಲಿ ಹೋದಕ್ಕೂ ನನ್ನ ಹತ್ರ ಮಾತಾಡ್ತದೋ ಮಾತಾಡಲ್ಲ ಹ್ಞೂ ಅಂದ್ರೆ ಕೂಡ ಹೊತ್ತಿತ್ತು ಹುಡುಗಾಟಿಕೆ ಬುದ್ಧಿ ಏನು ಅಕ್ಕ ಅಂದ್ರೆ ಭಾಳ ಆಸೆ ಅಲ್ಲ ಅದಕ್ಕೆ ಹಿಂಗೆ ಅನ್ನ ಏನು ಮಾಡಿಬಿಟ್ಟಾರೆ ಅವ್ರಿಗೆ ಏನಾರು ಗತಿ ಕಾಣಿಸೋಣ ಅಂತ ಯಾರಿಗೆ ಆಗಲಿ ನಮ್ಮ ನಮ್ಗೆ ನೋವಾಗಿದ್ದಕ್ಕಿಂತ ನಮ್ಮರಿಗೆ ನೋವಾದಾಗಲಿ ಹೆಚ್ಚು ಒಂಥರ ಮನಸ್ಸಿಗೆ ಗಾಚೆ ಆಗದೆ ಈಗ ಪುರಿತಗೆ ಈಗ ಪೂರಿತನ ಗಣ್ಣೆ ಹಿಂಗಿದ್ದರೆ ಅದು ಅಷ್ಟು ಇದು ಮಾಡ್ತಿದ್ದ ಇಲ್ಲ ನಿಂಗೆ ಇದಕ್ಕೆ ಅದಕ್ಕೆ ಭಾಳ ನೋವಾಗಿದೆ ಅಲ್ಲ ಅಮ್ಮ ಆ ಥರ ಬರ್ಕೊಡ್ತಾ ಇದ್ದಾರಲ್ಲ ಮತ್ತು ಉಳಿದಿದ್ದ ಆಸ್ಪತ್ರೆ ಖರ್ಚು ದುಡ್ಡು ಇಲ್ಲಿಂದ ಬರ್ತಾ ಇದೆ ದುಡ್ಡು ಮಾತ್ರ ಸುಮಾರು ಖರ್ಚಾಗಿದೆ ಕಣೆ ನನಗೆ ಇವರು ಒಂದೊಂದ್ಸತಿ ತಲೆ ತೆಗ್ಸ್ಕೊಂಡು ಕೂತು ಕೂಡಲೇ ದುಡ್ಡಿಲ್ಲ ಅಂತಲೇ ತಲೆ ಬಿಸಿ ಮಾಡ್ತಾ ಇದ್ದಾರೇನೋ ಅಂತ ಅನ್ಸೋದು ಅಂತೂ ಎಲ್ಲ ಅವರೇ ಇದ್ದಾರಲ್ಲ ಅಪ್ಪಾಜಿ ದುಡ್ಡು ಕೊಟ್ಟಿದ್ರ ಬರಷ್ಟೊತ್ತಿಗೆ ಇಲ್ಲ ಬರಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಕೊಟ್ಟಿದ್ರು ಅದು ಸಾಕಾತಿರ್ಲಪ್ಪ ಏನು ಸ್ವಲ್ಪ ಖರ್ಚಾಯ್ತಾನೆ ಆಮೇಲೆ ಮತ್ತು ನಾನು ಬರ್ತೀನಿ ಅಂದಿದ್ರು ನಿನ್ನ ಅಪ್ಪಾಜಿ ಇಲ್ಲೆಲ್ಲ ಬೇಡ ಅನ್ನೋಕ್ಕೆ ಹಾಕೊಂಡಲ್ಲ ಅಲ್ಲಿಂದ ಇಲ್ಲಿಗೆ ಏಕಾಗಿ ಅಂತಕ್ಕೆ ಬರೋದು ನಾವೆಲ್ಲ ಇದ್ದೀವಲ್ಲ ಅಂದರು ನಿನ್ನ ಮೈದನೇಯ ಹಾಗೆ ಬರಲ್ಲ ಗಂಡನ ಕಂಟಿ ದುಡ್ಡು ಹಾಕಕ್ಕೆ ಹೇಳಿದ್ದೆ ನಿನ್ನಪ್ಪನ ಹತ್ರ ದುಡ್ಡು ಇಲ್ಲ ಬೇಡ ಅಂತಾರೆ ಇದು ಮಾಡ್ತಾರೆ ಈ ಟೈಮಲ್ಲಿ ಬೇರೆಯವ್ರ ಹತ್ರ ಕೇಳೋಕಾಗಲ್ಲ ಹಾಕೇನಿದೆ ವರ್ಷ ಹಾಕಿರ್ಬೇಕು ಥ ನನ್ನ ದಸೈಯಿಂದ ಅಪ್ಪಾಜಿಗೊಂದು ಯಾವಾಗಲೂ ತೊಂದರೆನೇ ಆಯಿತು ದುಡ್ಡು ಎಲ್ಲಿ ಹೊಂದಿಸ್ತದ್ರೆ ಏನೋ ಪಾಪ ಕಷ್ಟಪಟ್ಟು ಓಟ ಎಲ್ಲ ನನಗೆ ಖಾಲಿ ಮಾಡ್ಬೇಕಾಗಿ ಬಂತು ಹಾಂ ಅದನ್ನೊಂದು ಮತ್ತೊಂದು ಸರ್ತಿ ತಲೆಗೆ ತಗೊಂಡು ಇನ್ನೊಂದು ಥರ ಏನಾರ ರೈತನ ಮಾಡ್ತಾಯಿರ ಎಂತ ನೀ ಹೇಳ್ತಿಲ್ಲ ಕಷ್ಟಪಟ್ಟು ಓಟ ಕೆಟ್ಟಿದ್ದ ಯಾರಿಗೆ ಓಟಾಕಿದ್ದ ಮಕ್ಕಳಿಗಾಗಿ ಅಲ್ಲನೆ ಮಕ್ಳಿಗೆ ಇಲ್ದಿದ್ದು ನಮ್ಗೆ ಎಂತಕ್ಕೆ ನೋಡೋಣ ನಿಮ್ಮ ದುಡ್ಡೇ ಬೇರೆ ದೊಡ್ಡನ ಇನ್ನು ಮಾಡಲ ಅಂತ ಕೊಟ್ಟಿದ್ದೆ ನಿನ್ನ ಗಂಡು ವಾಪಸ್ ಕೊಟ್ಟಿದ್ರಲ್ಲ ಹಾಗೆ ತೆಗೆದ್ಬಿಟ್ಟಿದ್ರು ಅವತ್ತು ಒಂದು ರೂಪಾಯಿ ಮುಟ್ಟಲ್ಲ ನಾನು ಇದರಲ್ಲಿ ಎಂದರು ಅದಕ್ಕೆ ಸೇರ್ಬೇಕಿದ್ರು ಅದಕ್ಕೆ ಎಂಥ ಕರೆ ಕೊಡ್ತೀನಿ ಅಂದಿದ್ರೆ ಬಹುಶಃ ಅದರಲ್ಲೇ ಏನು ಮಾಡ್ತಾ ಇದಾರೇನೆ ನೀ ಅದಕ್ಕಾಗಿ ಎಂಥೆಲ್ಲ ಕೆಸಬೇಡ ನಿನ್ನ ಗಂಡನ ಹತ್ರ ಹೋಗಬೇಡ ಈಗಲೇ ಹೇಳಿದೀನಿ ನೋಡಿ ಮತ್ತೆ ಇಲ್ಲಪ್ಪ ನಾನು ಅವ್ರ ಹತ್ರ ಎಲ್ಲ ಕೇಳಕ್ಕೆ ಹೋಗಲ್ಲ ಈಗ ಯಾವತ್ತಾದರೂ ಕೊಡ್ತೀನಿ ಅಮ್ಮ ನೋಡಲಿ ಮತ್ತೆ ಅದನ್ನೇ ಹೇಳ್ತದೆ ನಮ್ಮರು ಅಂತ ಇದ್ಮೇಲೆ ಮತ್ತು ಏನು ಉಳಿತು ನೋಡೋಣ ಹೇಳ ಸರಿ ನಿನ್ನ ಮೈದನವಾ ಭಾಳ ಒಂಥರ ಗೊಳಾಟಾರೆ ನನ್ನ ಅಂದರೆ ಮೈದನ ದುಡ್ಡು ಕೊಟ್ಟು ಕಳಿಸ್ಯಾರೆ ನಿನ್ನೆ ನಿನ್ನ ವಾರ್ಗೀತೆ ಹತ್ತಿರ ಅದು ಬಿಟ್ಲ ಸುಳ್ಳೆ ನಂಗೆ ಮರ್ತೋದು ಹಂಗಾತು ಹಿಂಗಾತು ಅಂದದೆ ಅದಕ್ಕಾಗಿ ಬಂದಳಿಗೆ ಅದು ಗ್ಯಾನ್ ಮರ್ತೋಗೋದು ಹೆಂಗದ ಹಾಂ ರೀ ಅವಳೇ ದಾನಲ್ಲಿ ಅಂತಾರೆ ಹೇಳ್ಕೊಳ್ಳಿ ಬೇಡ ಆ ದುಡ್ಡು ಬೇಡ ನಾಳಿಕ ಹಂಗರಾಣ್ಯೂ ಬೇಡ ನಾವು ಇದ್ದೀನಿ ಜೀವದಲ್ಲಿ ನಾವು ನೋಡ್ಕಿದ್ದೀವಿ ಆದರೂ ಹೆಣ್ಮಕ್ಳು ಎಲ್ಲಿ ತನಕ ನಿಶ್ಚಿಸ್ತಾರೆ ಅಂತ ಧ್ಯಾನ ಮಾಡೋದು ನಾನು ಹಂಗೆ ಹೇಳೋಕ್ಕಾಗಲ್ಲ ಅಮ್ಮ ಪೇಟೆ ಜೀವನ ಅಂದರೆ ಏನು ಸುಮ್ಮನೆ ಆತದ ಹೇಳೋ ಎಲ್ಲದನ್ನು ಕೊಂಡೇ ಆಗ್ಬೇಕಲ್ಲ ಇನ್ನು ತಿಂತದಕ್ಕೆ ಅಂತ ಇಟ್ಕೊಂಡಿರ್ತಾರೆ ಅವರು ಮಧ್ಯದಲ್ಲಿ ಹಿಂಗಿದು ಖರ್ಚು ಬಂದಕ್ಕೂ ಯಾರಿಗಾರು ಸಿಟ್ಟು ಬಂದೇ ಬರ್ತದೆ ಈ ಸಚಿನ್ ಅಣ್ಣ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ನಮ್ಮನ್ನು ಇಲ್ಲಿ ಕರೀಲೇಬಾರ್ದಿತ್ತು ನಾನು ಒಟ್ಟರಾಶಿ ಇವರು ಬಂದು ಬೇಜಾರು ಮಾಡ್ಕೊಂಡೋಗ ಕೂಡಲೇ ಹ್ಞೂ ಹೋಗೇ ಬಿಡೋಣ ಅಂತ ತೀರ್ಮಾನ ಮಾಡಿದೆ ನಿಧಾನದಿಂದ ಯೋಚನೆ ಮಾಡಿ ನಾವು ಅಲ್ಲೇ ಇದ್ದಿದ್ರೆ ಎಲ್ಲ ಸರಿ ಆತಿತ್ತು ಅದಕ್ಕೆ ನಿಂಗೆ ಅವೆಲ್ಲ ಸೂಕ್ಷ್ಮ ಗೊತ್ತಾಗಲ್ಲ ಅನ್ನೋದು ನಿಮ್ಮ ಮೈದನಿಗೇನು ಗೊತ್ತಿಲ್ಲ ನಾವು ಕರ್ಕೊಂಡು ಹೋಗಿದ್ದು ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯೇ ಭಾಳ ಗನಾಗೇ ಇತ್ತು ಅವ್ರಿಗೆ ಅಂತ ಕೆಟ್ಟ ಅಂಕೆ ಮಾಡಿ ಇಲ್ಲಿಗೆ ಬಲ್ಲಿ ಅಂದಿದ್ದು ಹೇಳ ನಾಲ್ಕು ದಿವಸ ಅವ್ರ ಮನೇಲಿ ತಗೊಂಡೋಗಿ ಬಿಟ್ಕೊಂಡ್ರೆ ಅಲ್ಲಿಂದ ಸೀದಾ ಹಿಂಗೆ ಮನೆಗೆ ಕಳ್ಸೋಕಾಗ್ತದೆ ಅಣ್ಣಗೊಂದು ಜೊತೆ ಆಗ್ತದೆ ಅಂತ ಹಂಗೆ ಅನ್ನ ಮಾಡ್ ಹೇಳೋದೆಲ್ಲ ಒಳ್ಳೆ ಮನ್ಸೇನಯ್ಯ ಇದು ಅವನ ಮನೇಲಿರೋದೇನಾ ನಿನ್ನ ಗಂಡನ ಮನೇಲಿರೋದೇನಾ ಎಲ್ಲ ಒಂದೇ ಆತದಲ್ಲಿ ಇಲ್ಲಿಂದ ಮತ್ತು ವಾಪಸ್ ಮನೆಗೆ ಅಂತ ಕೋತೀರಿ ನಮ್ಮ ಮನೆಗೆ ಹೋಗಿ ಅಂತ ಹೇಳೋಣ ಅಂತ ಮುಂದಾಜು ಮಾಡೇನೆ ಅಂತ ಮಾಡೇನೆ ಹಂಗೆಯ್ಯ ಹಂಗಾಗಿ ಅಷ್ಟು ಮಾಡಿ ಮಾಡಿಲ್ಲಿ ಕರ್ಕೊಬಂದಿದ್ದು ಈಗ ಎಂತ ಮಾಡೋದು ಅಂತಲೇ ನಂಗೆ ದಿಕ್ಕರಿಯಲ್ಲ ಮರತೆ ನಾವ್ ಹೆಂಡತಿ ಬಂದಿತ್ತು ನಿನ್ನೆ ಅದನ್ನು ನೋಡಿದ್ರೆ ಎಂತದಪ್ಪ ಅದಕ್ಕೆ ನಾವು ಹೋಗೋದೊಂದು ಚೂರೂ ಇದಿಲ್ಲ ಬೇಡ ಅನ್ನಂಗೆ ಅದೇ ನಾವು ಯಾವ ಕ ತಗೊಂಡು ಹೋಗೋದು ನಾನು ಹೇಳ ಹೌದು ಮಾತ್ರ ಅಲ್ಲಮ್ಮ ನಾನು ಅದನ್ನೇ ಯೋಚನೆ ಮಾಡಿದೆ ನೆನ್ನೆ ಅವಳು ಮಾತಾಡೋದ್ರಲ್ಲೇ ಗೊತ್ತಾಯ್ತು ನನಗೆ ನಾವು ಅವ್ರ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂತ ಅದು ಏನು ಗೊತ್ತಾ ಅವಳು ಯೋಚನೆ ಮಾಡೋದು ಒಂದಕ್ಕೆ ಸರಿನೇ ಕಣೆ ಅಮ್ಮ ಬೇಟೆ ಮನೆ ನಾವು ಮೂರು ಮೂರು ಜನ ಹೋಗಿ ಹದಿನೈದು ದಿವ್ಸ ಕಟ್ಲೆ ಕೂತ್ಕೊಂಡ್ರೆ ಗೋಳಾಗಲ್ಲ ಯಾರಿಗಾರವಾ ಕೆಲವರೆಲ್ಲ ಮನ್ಸಲ್ಲೇ ಇಟ್ಕೊಂಡು ಅದರಲ್ಲೇ ಸಿಟ್ಟು ಅದು ಇದು ಮಾಡ್ತೀರಿ ಒಳ್ಳೆ ನೇರವಾಗಿ ಹೇಳಲ್ಲ ಅಷ್ಟೇ ಅಷ್ಟೇ ವ್ಯತ್ಯಾಸ ಹಂಗಾರೆ ಎಂತ ಮಾಡೋಣ ಸರಿತಾ ಈಗ ಮತ್ತೆ ಎಂತಾರು ಒಂದು ವಾರ ಬಿಟ್ಟು ಬರಲಿ ಅಂತ ಹೇಳಿದ್ರೆ ಆ ನಾಡಿಂದ ಈ ನಾಡಿಗೆ ಬರೋಕ್ಕಾಗ್ತದನೆ ದೊಡ್ಡ ಖರ್ಚು ಅದು ಹೋಗಲಿ ಎಂತಾರು ಆತದೆ ನಿಂಗೆ ಕೂತ್ಕೊಳಕ್ಕೆ ಆಗ್ತದಾ ಹಂಗೇನ ನಿಮ್ದಿರ ನೀ ಹೂ ಅಂದರೆ ಸೀದಾ ನಮ್ಮನಿಗೆ ಹೋಗೋಣ ಅದ್ರಲ್ಲಿ ಹ್ಞೂ ಅನ್ನೋಕ್ಕೆ ಎಂತ ಇದೆ ಅಮ್ಮ ನಮ್ಮನಿಗೆ ಹೋಗೋಣ ಕಾರು ರಾಕೇಶ್ ಕಾರ್ ತತ್ತಿದ್ರೇನಾದರೆ ಅವರಿಗೆ ಇಷ್ಟು ಲಾಂಗ್ ಡ್ರೈವ್ ಒಬ್ರಿಗೆ ಮಾಡೋಕ್ಕಾಗ್ತದ ಆಗಲ್ಲ ಅಲ್ಲ ಪಲ್ಲವಿ ಗಂಟೆಗೆ ಹೇಳ್ಬೋದಿತ್ತಲ್ಲ ಅಮ್ಮ ಅವ್ರು ಬಂದು ಕರ್ಕೊಂಡು ಹೋತಿದ್ರು ಕಣೆ ಬಾಡಿಗೆ ಯಾರಿಗಾರು ಕೊಡ್ಬೇಕಲ್ಲ ಅವರಿಗೆ ಕೊಡೋಣ ಒಂಥರ ನಮ್ಮವರು ಅಂತ ಒಂದು ಇರ್ತದಲ್ಲ ಬೇಡ ಬೇಡ ಮಗನೇ ಇಷ್ಟೊತ್ತು ಒಂಥರ ಅವ್ರ ಕೈಲೊಂದು ಉಪಕಾರ ತಗೊಂಡಿದ್ದೆ ಹೆಚ್ಚಾಗಿದೆ ಇನ್ನೇನು ಅದನ್ನೇ ಮಾಡ್ತಾ ನಿನ್ನ ಅತ್ತೆ ಒಂಥರ ಏನಾರು ಹಿಂಗೆ ಸಣ್ಣ ಮಾತಾಡಿದಾಗ ನಂಗೆ ಮನ್ಸಿಗೆ ಬೇಜಾರಾಗ್ತದೆ ಮಗನಿ ಏನು ಬಾಡಿಗೆ ಕಾರ್ ಬರಗೋಲ್ಲ ಯಾರಿಗಾರು ಒಬ್ರಿಗೆ ಹೇಳಿದ್ರೆ ನಾಪಜ್ಜಿಗೆ ಹೇಳಿದ್ರೆ ಅವ್ರಿಗೆ ಗುರ್ತರ್ನೇ ಎರನ್ನಾರು ಕಳಿಸ್ತಾರೆ ಹೋಗೋಣ ನಂಗೆ ಅದಾರ ಏನು ತಲೆ ಬಿಸಿಲೇನಾರು ಆತದೆ ಈ ಕಡೆಗೆಲ್ಲರ ಹುಡುಗಕ್ಕೆ ಫೋನ್ಗೇನು ಮಾಡಬೇಡ ಇದು ನಾನು ಎಂಥ ಧ್ಯಾನ ಮಾಡ್ತಿದ್ದೆ ಅಂದರೆ ಗಂಡ ಮನಸ್ಸು ಮುಖ ಸಣ್ಣ ಮಾಡ್ತಾರೆ ಮರತಿ ಯಾಕಮ್ಮ ಕಂತೆ ಅಲ್ಲ ಅಲ್ಲ ನೀ ಗಾಬ್ರೆ ಆಗ್ಬೇಡ ಮತ್ತೆಂತಕ್ಕಲ್ಲ ಈಗ ಅವಳಲ್ಲಿಂದ ಬರೋದು ಬಂದಾಗಿದೆ ನಾನು ನಮ್ಮನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂತಾರೆ ನಿನ್ನ ಮಾವನು ಇಲ್ಲಿಗೆ ಕರ್ಕೊಬಾ ಅಂತ ಹೇಳದಂತೆ ಈಗ ಬೇಕಾದ್ರೆ ಸಚಿನ್ ನನ್ನ ಮನೇಲಿ ಒಂದು ನಾಲ್ಕು ದಿನ ಇದ್ದು ಆಮೇಲೆ ಬರಲಿ ಅಂತಾರಂತೆ ಮತ್ತು ಅಪಸ್ ತವ್ರ ಮನೆಗೆ ಕರ್ಕೊಂಡು ಹೋಗೋದು ಬೇಡ ಆಮೇಲೆ ಬೇಕಾದ್ರೆ ಇಲ್ಲಿ ಬಂದು ಒಂದು ಎಂಟು ದಿನ ಇದ್ದು ಅಲ್ಲಿಗೆ ಹೋಗಲಿ ಅಂತಾರಂತೆ ಎಂತ ಮಾಡೋಣ ಮಗನ ಈಗ ನೀನು ಕಡಿಕೆ ಅಮ್ಮ ಬೇಕಂತ ಹೀಗೆಲ್ಲ ಹೇಳ್ತಾ ಇದೆ ಹೆಗಿಂದ ಹೆರಿಗೆ ನಾನು ಕಳ್ಸೋಕೆ ನೋಡ್ತದೆ ಅಂತ ಮಾತು ತಿಳ್ಕೊಬೇಡ ನಾನು ಹೇಳಿದ್ರೆ ನೀರು ಗಂಡ ಹೆಂಡತಿ ಮಾತಾಡ್ಕೇಳಿ ಏನು ಎತ್ತ ಅಂತ ಅಲ್ಲ ನೀಗಲ್ಲಿಗೆ ಹೋತಿಯಾ ಓತಿಯೇ ಹೋಗಲ್ಲ ನಾನೊಬ್ಬಳು ನೋಡ ಫಸ್ಟ್ ಅದನ್ನು ಕೇಳ್ಕಿಂದ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ನೀವು ವಾಪಸ್ಸಲ್ಲಿ ಹೋತಿಯೇ ಹೋಗಲ್ಲ ಸರಿತಾ ಅಲ್ಲ ಅಮ್ಮ ಅದೇನೆ ಹಂಗೆ ಕೇಳ್ತೀಯಲ್ಲ ಅವರು ಹೇಳಿದ್ರು ಅಂತ ಈ ಆಸ್ಪತ್ರೆಗೆ ಈ ಆಸ್ಪತ್ರೆಗೆ ಬಂದೀನಿ ಇನ್ನು ಅಲ್ಲಿಗೆ ಹೋಗದೆ ಇದ್ರೆ ಆತದ ನೀನೇ ನೋಡಿಯಲ್ಲ ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಂತ ನನ್ನ ಮನುಷ್ಯ ಅಂತಾರನೇ ಆದಮೇಲೆ ಮತ್ತು ನಾ ಅಲ್ಲಿಗೆ ಹೋಗದೆ ನಾನು ಇರ್ತೀನಿ ತವ್ರ ಮನೇಲಿ ಅಂದರೆ ತಕ್ಷಣಕ್ಕೆ ಹೋಗಲ್ಲ ಆದರೂ ಓದ್ತೀನಿ ಅಮ್ಮ ಸೈ ಹಂಗರ್ ಸೈ ಹೇಳ್ತೀನಿ ಹಾಗೆ ನಾಕ್ತೀನಿ ಇಲ್ಲಿ ಆಮೇಲೆ ಬರ್ತದೆ ಅಂತೀನಿ ನೋಡೋಣ ನಿನ್ನ ಗಂಡೆ ಅಂತ ಹೇಳ್ತಾರೆ ನೋಡೋಣ ನೀವೇ ಇವ್ರ ಗಂಡೆ ಹೆಂತೀವಿ ಒಂದು ಸರ್ತಿ ಕೂತು ಮಾತಾಡ್ಕೇಳಿ ನೋಡೋಣ